ರಾಜಧಾನಿಯಲ್ಲಿ ನಡೆದಂತಹ ಈ ಗಲಭೆಯಲ್ಲಿ ಇದೀಗ ಪೊಲಿಟಿಕಲ್ ಸ್ಟ್ರಾಟಜಿ ಶುರುವಾಗೋಗ್ಬಿಟ್ಟಿದೆ. ಪೊಲಿಟಿಕಲ್ ಸ್ಟ್ರಾಟಜೀಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಗಲಭೆಯ ಲಾಭ ಪಡೆಯೋದಕ್ಕೆ ಇದೀಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ಟೀಮ್ ಮುಂದಾಗ್ತಾ ಇದೆ. ಗಲಭೆಯ ಲಾಭ ಪಡೆಯೋದಕ್ಕೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಟೀಮ್ಗಳು ಮುಂದಾಗ್ತಾ ಇದೆ. ಗಲಭೆಗೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡೋದಾಗಿರ್ಬೋದು, ಪ್ರಾರಂಭದಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ರು ಕಾಂಗ್ರೆಸ್ನ ಮುಖಂಡರು. ನಂತರ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ ಈಗ ಕಾಂಗ್ರೆಸ್ ಪಡೆ. ಶಾಸಕರ ಜೊತೆಗೆ ಸುದ್ದಿಗೋಷ್ಠಿಯನ್ನ ನಡೆಸಿ ಪ್ರತಿಕ್ರಿಯೆಯನ್ನ ನೀಡಿದ್ರು ಕೈ ನಾಯಕರು. ಅದಾದ ಮೇಲೆ ಈಗ ಒಂದಷ್ಟು ಪೊಲಿಟಿಕಲ್ ಸ್ಟ್ರಾಟಜೀಸ್ ಅನ್ನ ಶುರು ಇಟ್ಕೊಂಡಿದ್ದಾರೆ. ಅಖಂಡ ಶ್ರೀನಿವಾಸ್ ಮನೆಗೆ ಇವತ್ತು ಬಿಜೆಪಿ ಟೀಮ್ ವಿಸಿಟ್ ಮಾಡಲಿದೆ. ಅಖಂಡ ಶ್ರೀನಿವಾಸ್ರಿಂದ ಮಾಹಿತಿಯನ್ನ ಪಡೆಯಲಿದ್ದಾರೆ ಬಿಜೆಪಿಯ ನಾಯಕರು. ಸಂಜೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕೂಡ ಅವರ ಮನೆಗೆ ಗಲಭೆಯಾದಂತಹ ಪ್ರದೇಶಕ್ಕೆ ಭೇಟಿ ಕೊಡಲಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ವಿಶ್ವನಾಥ್ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗುತ್ತೆ. ಅಂದ್ರೆ ಕಾಂಗ್ರೆಸ್ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ತಮ್ಮದೇ ಪಕ್ಷದ ಶಾಸಕರಾಗಿದ್ರು ಕೂಡ ಕಾಂಗ್ರೆಸ್ ನಾಯಕರು ಇದನ್ನ ಖಡಾಖಂಡಿತವಾಗಿ ಖಂಡಿಸೋದಾಗಿರ್ಬೋದು, ಇನ್ನು ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಪರವಾಗಿ ನಿಲ್ಲುವಂಥದ್ದಾಗಿರ್ಬೋದು, ಆ ಹೇಳಿಕೆಯನ್ನ ಕೊಡುವಂಥದ್ದಾಗಿರ್ಬೋದು ಎಲ್ಲ ತುಂಬಾ ವಿರಳ ಮಾಡಿಬಿಟ್ರು. ಹಾಗಾಗಿನೇ ಇದರ ಲಾಭವನ್ನ ಇದೀಗ ಬಿಜೆಪಿ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಬಿಜೆಪಿಯ ನಾಯಕರು ಮುಖಂಡರು ಆ ಗಲಭೆ ಪ್ರದೇಶಕ್ಕೆ ಭೇಟಿ ಕೊಡ್ತಾ ಇದ್ದಾರೆ, ಮಾಹಿತಿಯನ್ನ ತರಿಸ್ಕೊಳ್ತಾ ಇದ್ದಾರೆ. ಬಹುಶಃ ಇಲ್ಲೂ ಕೂಡ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದಾರಾ ಅನ್ನುವಂತಹ ಆರೋಪವನ್ನ ಈಗಾಗಲೇ ಬಿಜೆಪಿ ಮಾಡಿತು. ಕಾಂಗ್ರೆಸ್ ನಾಯಕರು ಯಾರು ಮುಂದಾಗ್ತಾ ಇಲ್ಲ. ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಪರವಾಗಿ ನಿಲ್ಲುವಂತಹ ಗಟ್ಟಿ ಧ್ವನಿಯನ್ನ ಯಾರು ಕೂಡ ಹೇಳ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆರೋಪ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅವ್ರ ಇನ್ ಕೇಸ್ ಹೇಳಿಕೆಗಳನ್ನ ಕೊಟ್ರೆ ಅವರು ಒಂದ್ ರೀತಿಯಾಗಿ ವೋಟ್ ಬ್ಯಾಂಕ್ ರಾಜಕಾರಣ ಎಲ್ಲಿ ನಿಂತು ಹೋಗುತ್ತೋ ಅನ್ನುವಂತಹ ನಿಟ್ಟಿನಲ್ಲಿ ಭಯಭೀತರಾಗಿದ್ದಾರೆ ಅನ್ನುವಂತಹ ಒಂದಷ್ಟು ಹೇಳಿಕೆಗಳನ್ನು ಕೂಡ ಈಗ ಬಿಜೆಪಿ ನಾಯಕರು ಕೊಟ್ರು. ಆದ್ರೆ ಅದರ ಬೆನ್ನಲ್ಲೇ ಈಗ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಪರವಾಗಿ ನಿಲ್ತಾ ಇದ್ದಾರೆ. ಅವರ ಮನೆಗೆ ಭೇಟಿ ಕೊಡೋದಾಗಿರ್ಬೋದು, ಅಲ್ಲಿನ ಸ್ಥಳದ ಪರಿಶೀಲನೆ ಆಗಿರ್ಬೋದು, ಘಟನೆ ಗಲಭೆ ಆದಂತಹ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ನಳಿನ್ ಕುಮಾರ್ ಕಟೀಲ್. ಇದರ ಜೊತೆಗೆ ಅಧಿಕಾರಿಗಳಿರ್ತಾರೆ, ಬಿಜೆಪಿಯ ಒಂದಷ್ಟು ಜನ ಮುಖಂಡರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ.